ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಗೀತಾ ಮೊದಲಿಗೆ ಹೆಡ್ಲೈನ್ ಕೋಲಾರ ಜಿಲ್ಲೆಯಲ್ಲಿ ಅಪರಿಚಿತ ವಾಹನ ಗುದ್ದಿ ಸಾವಿಗೀಡಾದ ಚಿರತೆ ಮಹಾಸಭಾ ತಾಲೂಕು ಘಟಕದಿಂದ ಮಹಾನಾಯಕ ಧಾರವಾಹಿಯ ಮುಖ್ಯಸ್ಥರಿಗೆ ಬೆಂಬಲ ತಾಲೂಕಿನ ಕಿಕ್ಕೇರಿಯ ಪಟ್ಟಣದಲ್ಲಿ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರಾದ 5ಕ್ಕೂ ಹೆಚ್ಚು ಜನ ಸಾರ್ವಜನಿಕರು ಕೇರಳಕ್ಕೆ ಸಾಗಿಸುತ್ತಿದ್ದ 35 ಕೋಣಗಳನ್ನ ಲಾರಿ ಸಮೇತ ವಶಪಡಿಸಿಕೊಂಡ ವಿರಾಜಪೇಟೆ ನಗರದ ಪೊಲೀಸರು ವ್ಯಾಪ್ತಿಯಲ್ಲಿ ಬರುವ ಪಡಲಿಹಾಳ ಗ್ರಾಮದಲ್ಲಿ ಜನ ಕಲ್ಯಾಣಕ್ಕಾಗಿ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನಡೆಯುತ್ತಿದೆ ನಿಪಾಣಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಡಲಿಹಾಳ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ 55,33,00,000 ರೂಪಾಯಿಗಳ ಮೊತ್ತದಲ್ಲಿ ಗ್ರಾಮ ಪರಿಮಿತಿಯಲ್ಲಿ ಸಿಸಿ ರಸ್ತೆ ಆರ್ಸಿಸಿ ಚರಂಡಿ ಕಾಮಗಾರಿಗಳಿಗೆ ಊರಿನ ಹಿರಿಯರು ಮುಖಂಡರು ಮಹಿಳೆಯರು ಒಡಗೂಡಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಕೊಡ್ಲಿಗೆ ಪಟ್ಟಣದಲ್ಲಿ 3 ದಿನಗಳ ಕಾಲ ಆಶಾ ಕಾರ್ಯಕರ್ತರಿಂದ ಕೋವಿಡ್ ತಪಾಸಣೆ ಸಭೆ ಪ್ರತಿ ಮನೆ ಮನೆಗೆ ತೆರಳಿ ತಪಾಸಣೆ ಮಾಡುತ್ತಿದ್ದಾರೆ ಆಶಾ ಕಾರ್ಯಕರ್ತರು ಪಟ್ಟಣದ ಪ್ರತಿ ಮನೆ ಮನೆಗೆ ತೆರಳಿ ಮನೆಯಲ್ಲಿಯ ಪ್ರತಿಯೊಬ್ಬರ ಬಿಪಿ ಶುಗರ್ ದೇಹದ ತಾಪಮಾನವನ್ನ ಪರೀಕ್ಷಿಸುತ್ತಾರೆ ಕೋವಿಡ್ ಸೋಂಕಿನ ಲಕ್ಷಣಗಳಿದ್ದಲ್ಲಿ ಅವರನ್ನ ಕೂಡಲೇ ಹೆಚ್ಚಿನ ತಪಾಸಣೆಗೆ ಸ್ಥಳೀಯ ಕೋವಿಡ್ ತಪಾಸಣಾ ಕೇಂದ್ರಕ್ಕೆ ಕಳುಹಿಸಲಾಗುವುದು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಪ್ರತಿ ನಾಗರಿಕರು ಸ್ಪಂದಿಸಬೇಕಿದೆ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ನಾಗರಿಕರ ಸಹಕಾರ ಅಗತ್ಯ ಎಂದು ಆಶಾ ಕಾರ್ಯಕರ್ತರು ತಿಳಿಸಿದ್ದಾರೆ ಕೊಡ್ಲಿಗೆ ಪಟ್ಟಣದಲ್ಲಿ ಶನಿವಾರದಿಂದ ಆಶಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬರ ಯೋಗಕ್ಷೇಮ ವಿಚಾರಿಸುತ್ತಿದ್ದಾರೆ ಸಿಬ್ಬಂದಿ ಭಾನುವಾರ ಪಟ್ಟಣದ ಪೊಲೀಸ್ ವಸತಿ ಗೃಹದಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ರು ಆರೋಗ್ಯ ತಪಾಸಣೆ ಹಾಗೂ ಸರ್ವೆ ಕಾರ್ಯ ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಾದ ನಾಗಮ್ಮ ಗೀತಾ ಲಕ್ಷ್ಮಿ ವಂದನಾ ಶಾಂತಮ್ಮ ಗೌರಿಬಿದನೂರು ತಾಲೂಕಿನ ಏಡಿ ಕಾಲೋನಿಯ ನೂರಾರು ಮಂದಿ ಯುವಕರು ವಿವಿಧ ಪಕ್ಷಗಳ ತೊರೆದು ಸಮಾಜ ಸೇವಕರಾದ ಪುಟ್ಟಸ್ವಾಮಿ ಗೌಡರ ಬಣಕ್ಕೆ ಇಂದು ಸೇರ್ಪಡೆಯಾದ್ರು ಗೌರಿಬಿದನೂರು ತಾಲೂಕಿನ ಹುದುಗೂರು ಹೋಬಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಏಡಿ ಕಾಲೋನಿಯ ನೂರಾರು ಮಂದಿ ಯುವಕರು ವಿವಿಧ ಪಕ್ಷಗಳನ್ನು ತೊರೆದು ಸಮಾಜ ಸೇವಕರಾದ ಪುಟ್ಟಸ್ವಾಮಿ ಗೌಡರ ಬಣಕ್ಕೆ ಇಂದು ಅವರ ನಿವಾಸದಲ್ಲಿ ನರಸಿಂಹರೆಡ್ಡಿ ಅಶ್ವತ್ಥಪ್ಪ ಚಿಕ್ಕಗಂಗಪ್ಪ ವೆಂಕಟರೆಡ್ಡಿ ಸುದೀಪ್ ಅವರ ನೇತೃತ್ವದಲ್ಲಿ ಸೇರ್ಪಡೆಯಾದರು
ತಮ್ಮ ಬಣಕ್ಕೆ ಸೇರ್ಪಡೆಯಾದ ಯುವಕರಿಗೆ ಪುಷ್ಪಮಾಲೆಯನ್ನು ಹಾಕುವ ಮೂಲಕ ಬರಮಾಡಿಕೊಂಡು ಮಾತನಾಡಿದ ಕೆಎಚ್ ಪುಟ್ಟಸ್ವಾಮಿ ಗೌಡರು ಗೋರಿಬಿದನೂರು ತಾಲೂಕಿನಲ್ಲಿ ನಮ್ಮ ಬಣದ ಪರವಾಗಿ ಜನ ಬೆಂಬಲ ವ್ಯಕ್ತವಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸುತ್ತಿರುವುದು ನಮಗೆ ಮತ್ತಷ್ಟು ಶಕ್ತಿ ಉತ್ಸಾಹ ಮೂಡಿಸಿದೆ ಎಲ್ಲರೂ ಒಟ್ಟಾಗಿ ತಾಲೂಕಿನ ಜಡಗಟ್ಟಿ ರಾಜಕಾರಣವನ್ನ ಬದಲಾಯಿಸೋಣ ಎಂದರು ಈ ಸಂದರ್ಭದಲ್ಲಿ ಮಾರುತಿ ತಪ್ಪಣ್ಣ ಗಂಗಾಧರಪ್ಪ ಗೋವಿಂದಪ್ಪ ಪೃಥ್ವಿ ಹನುಮಂತಪ್ಪ ಆನಂದ್ ನರಸಿಂಹಮೂರ್ತಿ ನರಸಿಂಹಪ್ಪ ಚೇತನ್ ಜಯರಾಮ್ ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಆರೋಗ್ಯ ಹಸ್ತ ಸ್ವಯಂ ಸೇವಕರಿಗೆ ಕೋವಿಡ್-19 ತಪಾಸಣೆ ತರಬೇತಿ ಕಾರ್ಯಕ್ರಮ ಇಂದು ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಜಲಗಂಗಮ್ಮ ಸಮುದಾಯ ಭವನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ಹಸ್ತ ಹಾಗೂ ಆರೋಗ್ಯ ಹಸ್ತ ಸ್ವಯಂ ಸೇವಕರಿಗೆ ಕೋವಿಡ್-19 ತಪಾಸಣೆ ತರಬೇತಿ ಕಾರ್ಯಕ್ರಮವನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶ್ರೀ ಸಲೀಂ ಅಹಮದ್ ಹಿರಿಯ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಬಿಕೆ ಹರಿಪ್ರಸಾದ್ ಹಾಗೂ 2018ರ ವಿಧಾನಸಭಾ ಅಭ್ಯರ್ಥಿಯಾದ ಶ್ರೀ ಕೆಂಗಲ್ ಶ್ರೀಪಾದ್ ರೇಣು ಅವರು ಉದ್ಘಾಟಿಸಿದರು ಇದೇ ವೇಳೆ ಶ್ರೀ ಕೆಂಗಲ್ ಶ್ರೀಪಾದ್ ರೇಣು ಅವರು ಆರೋಗ್ಯ ಹಸ್ತ ಕಾರ್ಯಕ್ರಮಕ್ಕೆ 2 ಲಕ್ಷ ರೂಪಾಯಿಗಳ ದೇಣಿಗೆಯನ್ನ ನೀಡಿದರು ದಾವಣಗೆರೆ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ದಿನಾಂಕ 29/2020 ಬೆಳಗ್ಗೆ 9 ಗಂಟೆಗೆ ಶ್ರೀ ಪ್ರಧಾನಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ 19ನೇ ವಾರ್ಡ್ ಶೇಖರಪ್ಪ ನಗರ ಪಾರ್ಕ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ದಕ್ಷಿಣ ಅಧ್ಯಕ್ಷರಾದ ಶ್ರೀ ಆನಂದ್ ಸಿಂಧೀರ್ ಅವರು ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ಶಿವಕುಮಾರ್ ಅವರು ದೃಢ ಸದಸ್ಯರಾದ ಶ್ರೀಮತಿ ದೇವಿರಮ್ಮ ರಾಮಚಂದ್ರಪಾಲ್ ಅವರು ದಕ್ಷಿಣ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ರವರು ಶ್ರೀಮತಿ ಸರಸ್ವತಿ ರವರು ಭಾಗವಹಿಸಿದ್ರು ರಾಷ್ಟ್ರೀಯ ಹೆದ್ದಾರಿ 75 ರಲ್ಲಿ ಅಪರಿಚಿತ ವಾಹನಕ್ಕೆ ಗುದ್ದಿ ಚಿರತೆಯೊಂದು ಸಾವಿಗೀಡಾದ ಘಟನೆ ಸಂಬಂಧಿಸಿದೆ ಈ ಘಟನೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹೆದ್ದಾರಿ 75 ರ ಕೊಂಡರಾಜನಹಳ್ಳಿ ಪಂಪ್ ಹೌಸ್ ಸಮೀಪ ಇಂದು ಮುಂಜಾನೆ ಅಪರಿಚಿತ ವಾಹನ ಚಿರತೆಗೆ ಗುದ್ದಿದೆ ಅಪಘಾತದ ರಭಸಕ್ಕೆ ಸ್ಥಳದಲ್ಲೇ ಚಿರತೆ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಾಹನ ಚಲಿಸುವಾಗ ಮುಂದಿನ ಪೀಳಿಗೆಗಾಗಿ ಪ್ರಾಣಿಗಳನ್ನ ಉಳಿಸಿ ವಾಹನವನ್ನ ನಿಧಾನವಾಗಿ ಚಲಿಸಿ ಎಂದು ಅವರು ಮನವಿ ಮಾಡಿಕೊಳ್ಳುತ್ತಾರೆ ಚಿಕ್ಕಮಗಳೂರು ಮುಡಿಗೇರಿಯಲ್ಲಿ ಮಳೆಯ ರಭಸಕ್ಕೆ ಜಾವಳಿ ಗ್ರಾಮದ ಮೇಲ್ಕುಡಿಗೆ ರಾಜು ಎಂಬುವರ ಮನೆ ಕುಸಿತಗೊಂಡಿದೆ ಮಳೆಯ ರಭಸಕ್ಕೆ ಜಾವಳಿ ಗ್ರಾಮದ ಮೇಲ್ಕುಡಿಗೆ ರಾಜು ಎಂಬುವರ ಮನೆ ಕುಸಿತಗೊಂಡಿದೆ ಬಾರಿ ಗಾಳಿ ಮಳೆಯ ಆರ್ಭಟಕ್ಕೆ ಮಲೆನಾಡು ಭಾಗದಲ್ಲಿ ಅಲ್ಲಲ್ಲಿ ಕುಸಿತಗೊಂಡಿತ್ತು ಇನ್ನು 2 ದಿನ ಭಾರಿ ಮಳೆಯ ಆಗುವ ಸಾಧ್ಯತೆ ಇದೆ ಚಲವಾದಿ ಮಹಾಸಭಾದ ಬಳ್ಳಾರಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಚರಿತ್ರೆಯನ್ನ ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರದಲ್ಲಿ ಅನಾವರಣಗೊಳಿಸಲಾಯಿತು ಈ ದಿನ ಜಿಲ್ಲಾ ಚಲವಾದಿ ಮಹಾಸಭಾದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಸಿ ನರಸಪ್ಪಾಲ್ ಅವರ ನೇತೃತ್ವದಲ್ಲಿ ವಿವಿಧ ಪ್ರಮುಖ ಸಂಘ ಸಂಘಟನೆಗಳ ಮುಖಂಡರನ್ನ ಒಟ್ಟುಗೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಚರಿತ್ರೆಯನ್ನ ಕನ್ನಡ ವಾಹಿನಿಯ ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಮಹಾನಾಯಕ ಧಾರಾವಾಹಿಯ ಬ್ಯಾನರ್ ಬಳ್ಳಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರದಲ್ಲಿ ಅನಾವರಣಗೊಳಿಸಲಾಯಿತು ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆ ಸಿ ನರಸಪ್ಪ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಪಾಲ್ಗೊಂಡು ಅದ್ದೂರಿಯಾಗಿ ನಡೆಸಲಾಯಿತು ಬಾಬಾ ಸಾಹೇಬ್ ರವರ ಧಾರಾವಾಹಿಯನ್ನು ಪ್ರಸಾರ ಮಾಡಬಾರ್ದಂತ ಡಾಕ್ಟರ್ ಹುಣಸೂರ್ ಅವರಿಗೆ ಏನೋ ಬೆದರಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರು ಯಾರು ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಇಡೀ ನಮ್ಮ ಕರ್ನಾಟಕ ಜನತೆ ದಲಿತರು ಸೇರಿ ಒಂದಷ್ಟಾಗಿ ನಾವು ಧಿಕ್ಕಾರ ಕೂಗ್ತಾ ಇದ್ದೇವೆ ಏಕೆಂದ್ರೆ ಬಾಬಾ ಸಾಹೇಬ್ ರವರು ಕೇವಲ ಒಂದು ಜಾತಿಗೆ ಮೀಸಲಾಗಿ ಇಟ್ಟುಕೊಟ್ಟಿಲ್ಲ ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಬ್ಬರಿಗೂ ಮೀಸಲಾಗಿ ಕೊಟ್ಟಂತ ಏಕೈಕ ದೇವರು ಕೋಹಿನೂರು ರಸ್ತೆಯ ರಾಜಕಾಲುವೆ ಬಳಿ ರಸ್ತೆಯಲ್ಲಿ ನೀರು ನಿಂತು ಯುಚಿಡಿ ಕಾಮಗಾರಿಯ ಪೈಪ್ ಅಳವಡಿಸಿದ ಜಾಗದಲ್ಲಿ ಭಾರಿ ಗಾತ್ರದ ಹೊಂಡ ಉಂಟಾಗಿದೆ
ಮಡಿಕೇರಿ ನಗರದ ಕೊಹಿನೂರು ರಸ್ತೆಯ ಹೋಟೆಲ್ ಕುಮಾರನ್ ವಿಲಾಸ ಮುಂಭಾಗ ನೀರು ಹರಿಯುವ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿ ನೀರು ನಿಂತು ಯುಜಿಡಿ ಕಾಮಗಾರಿಯ ಪೈಪ್ ಅಳವಡಿಸಿದ ಜಾಗದಲ್ಲಿ ಭಾರಿ ಗಾತ್ರದ ಹೊಂಡ ಉಂಟಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕಾಮಗಾರಿಯನ್ನು ಸರಿಪಡಿಸಿ ರಸ್ತೆಯಲ್ಲಿ ಹರಿಯುವ ನೀರು ಸರಾಗವಾಗಿ ಹೋಗುವಂತೆ ಮಾಡಿ ಈ ಗುಂಡಿ ಇದೆ ಸಾರ್ವಜನಿಕರಿಗೆ ಯಾವುದೇ ಅಪಾಯವಾಗದಂತೆ ಕ್ರಮ ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಹಾಗೂ ಮಡಿಕೇರಿ ನಗರದ ಹಿತರಕ್ಷಣಾ ವೇದಿಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡುತ್ತದೆ. ಮಸ್ಕಿ ಪಟ್ಟಣದಲ್ಲಿ ಇಂದು ಛಲವಾದಿ ಮಹಾಸಭಾ ತಾಲೂಕು ವತಿಯಿಂದ ಮಹಾನಾಯಕ ಧಾರಾವಾಹಿಯ ನಾಮ ಫಲಕ ಅನಾವರಣ ಮತ್ತು ವಾಹಿನಿಯ ಮುಖ್ಯಸ್ಥರಿಗೆ ಬೆಂಬಲ. ಮಸ್ಕಿ ಪಟ್ಟಣದಲ್ಲಿ ಇಂದು ಛಲವಾದಿ ಮಹಾಸಭಾ ತಾಲೂಕು ವತಿಯಿಂದ ಮಹಾನಾಯಕ ಧಾರಾವಾಹಿಯ ನಾಮ ಫಲಕ ಅನಾವರಣ ಮತ್ತು ವಾಹಿನಿಯ ಮುಖ್ಯಸ್ಥರಿಗೆ ಬೆಂಬಲ ಸೂಚಿಸುವ ಮೂಲಕ ಛಲವಾದಿ ಮಹಾಸಭಾ ತಾಲೂಕು ಘಟಕದಿಂದ ಸಂವಿಧಾನ ಶಿಲ್ಪಿ ದೀನದಲಿತರ ಉದ್ಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಮಹಾನಾಯಕ ಧಾರಾವಾಹಿಯ ನಾಮಫಲಕ ಅನಾವರಣ ಮಾಡುವ ಮೂಲಕ ಜೀಕರ್ಣ ವಾಹಿನಿಯ ಮುಖ್ಯಸ್ಥರಿಗೆ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಚಲವಾದಿ ಮಹಾಸಭೆಯ ತಾಲೂಕು ಅಧ್ಯಕ್ಷರು ಶ್ರೀ ಮಲ್ಲಪ್ಪ ಗೋನಾಳ್, ಮೌನೇಶ್ ಅಭಿನಗಡ, ಯಾಕೂಬ್ ಯದ್ದಲದಿನ್ನಿ, ಸೋಮಶೇಖರ್ ಮತ್ತು ಯಮನಪ್ಪ ತಳವಾರ್, ಹುಚ್ಚರೆಡ್ಡಿ ಶಿವರೆಡ್ಡಿ, ಬಸವರಾಜ್ ಇರ್ಕಲ್, ಶಿವಪ್ಪ ಯಕ್ಸಲಾಪುರ, ಹುಚ್ಚಪ್ಪ ಬಸ್ಸಾಪುರ್, ಅಮರೇಶ್ ಪಾಮನಕಲ್ಲೂರು, ಸುರೇಶ್ ಬಸ್ಸಾಪುರ್ ಹಾಗೂ ಇತರರು ಇದ್ದರು. ಮಹಾನಾಯಕ ಧಾರಾವಾಹಿಯನ್ನು ಸಂಕ್ಷಿಪ್ತವಾಗಿ ಅಂಬೇಡ್ಕರ್ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸಿದ್ರು, ಅನುಭವಿಸಿ ಇವಾಗ ಅದರ ಚರಿತ್ರೆಯನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಅದು ಆ ನೋಟವನ್ನು ನೋಡಿಕೊಂಡು ನಾವು ಎಚ್ಚೆತ್ತುಕೋಬೇಕು. ನಾವು ಚೆನ್ನಾಗಿ ಶಾಲೆ ಮುಗಿಸ್ಬೇಕು, ಮಕ್ಕಳ ಚೆನ್ನಾಗಿ ಓದಿಸೋದ್ರಿಂದ ಅವರು ಒಂದು ಐ ಎ ಎಸ್ ಐ ಪಿ ಎಸ್ ಆಗಿ ಅವರು ಒಂದು ಎಸ್ ಸಿ ಇದರಲ್ಲಿ ಎಸ್ ಸಿ ಕೆಟಗರಿಯಲ್ಲಿ ದಲಿತರ ಒಂದು ಕೀಳಮಟ್ಟದಲ್ಲಿ ನೋಡ್ತಿರುವುದನ್ನು ಜಗತ್ತಿಗೆ ಎತ್ತಿ ತೋರಿಸಬೇಕು, ಚೆನ್ನಾಗಿ ಓದಬೇಕು. ಮತ್ತು ರಾಘವೇಂದ್ರ ಹುಣಸೂರು ಅವರಿಗೆ ಕೊಲೆ ಬೆದರಿಕೆ ಆಗ್ತಿರುವ ಯಾರಾದರೂ ಇದ್ದರೂ ನಮಗೆ ತಿಳಿಸಬೇಕು. ದಲಿತ ಸಂಘಟನೆಗಳು ಅವರ ಬೆನ್ನೆಲುಬಾಗಿ ಮುಂದೆ ಇವೆ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಗಾತ್ರದ ಹೆಬ್ಬಾವು ಸೆರೆ, ಹೆಗ್ಗಳ ಬೂದಿಮಾಳ ಗ್ರಾಮದಲ್ಲಿ ಸೆರೆಯಾದ ಹಾವು. ಗ್ರಾಮದ ಸದಾ ಎಂಬುವರ ತೋಟದಲ್ಲಿ ಹೆಬ್ಬಾವು ಕಾಣಿಸಿಕೊಂಡಿತು. ಕಾರ್ಮಿಕರು ಕೆಲಸ ಮಾಡುವ ವೇಳೆ ಪತ್ತೆಯಾಗಿದೆ. 12 ಅಡಿ ಉದ್ದ 16 ಕೆಜಿ ತೂಕದ ಹೆಬ್ಬಾವನ್ನ ಸ್ನೇಹಶರತ್ತವರು ಸುರಕ್ಷಿತವಾಗಿ ಹಿಡಿದು ಮಾಕುಟ್ಟ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಅಲ್ಲ ಗೋಣಿ ಚೀಲ ಅಲ್ಲ, ಪ್ಲಾಸ್ಟಿಕ್ ಚೀಲ ಕೊಡಿ. ಇಲ್ಲಿ ಅವ್ರ ಲೈನ್ ಹತ್ರ ಬಾ, ನೋವು ಮಾಡಿ. ಹ್ಮ್ ಬೇಗ ಆಯ್ತು, ಹಿಡಿತಾ ಇದಾರೆ, ಜರಿತದ ಪುರ ಮನೆ ಹಿಡಿಬೇಕಲ್ಲ, ಕಚ್ಚಿಬಿಟ್ರು ಉಂಟು. ಉರ್ಚಿಬಿಟ್ರೆ ಭಯಂಕರ ಸ್ಮೆಲ್. ಸಿನಿಮಾ ರೀತಿಯಲ್ಲಿ ನೆರೆ ಕುರುಳಿದ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ತಮ್ಮ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರದ 5 ಜನ ಹೆಚ್ಚು ಸಾರ್ವಜನಿಕರು. ಸಾಮಾನ್ಯ ಜನರ ವಾಹನಕ್ಕೆ ಅಡೆತಡೆ ಆಗದಂತೆ ಬಳಕೆಯಲ್ಲಿ ನಿಂತು ಕರ್ತವ್ಯ ಮೆರೆದ ಪಿಎಸ್ಐ ರವೀಂದ್ರರು. ಕೆಆರ್ಪಿಡಿ ತಾಲೂಕಿನ ಕಿಕ್ಕಿರಿಯ ಪಟ್ಟಣದ ಹೃದಯ ಭಾಗವಾದ ಕೆಂಪೇಗೌಡ ವೃತ್ತದಲ್ಲಿ
ಟ್ರ್ಯಾಕ್ಟರ್ ಚಾಲಕನ ದುರಾಸೆಯಿಂದ ವಾಹನಕ್ಕೆ ನಿಯಮಿತವಾಗಿ ತುಂಬಬೇಕಿದ್ದ ಕಬ್ಬನ್ನ ಹೆಚ್ಚು ತುಂಬಿದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಕೆಂಪೇಗೌಡ ವೃತ್ತದಲ್ಲಿ ಧರೆಗೆ ಉಳಿದಿದೆ. ಅದೃಷ್ಟವಶಾ ಕಬ್ಬು ಕೆಳಗೆ ಬೀಳುವ ಕೆಲಸ ಸೆಕೆಂಡ್ಗಳಷ್ಟೇ. ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚರಿಸುತ್ತಿದ್ದ ಸಾರ್ವಜನಿಕರು ಕೂದಲು ಹಂತದಲ್ಲಿ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ನಡೆದ ಸೆಕೆಂಡುಗಳಲ್ಲಿ ಸುದ್ದಿ ತಿಳಿದ ತಕ್ಷಣ ಪಿಎಸ್ಐ ನವೀನ್ ಮತ್ತು ಸಿಬ್ಬಂದಿಗಳು ನಡು ರಸ್ತೆಯಲ್ಲೇ ಬಿದ್ದಿದ್ದ ಕಬ್ಬುಗಳನ್ನ ತೆರವುಗೊಳಿಸಿ ಮುಖ್ಯ ರಸ್ತೆ ವಾಹನ ಸಂಚಾರರಿಗೆ ಅಡೆತಡೆಯಾಗದಂತೆ ಬೇಡಿಕೆಯಲ್ಲಿ ನಿಂತು ಟ್ರಾಫಿಕ್ ಜಾಮ್ ಆಗದಂತೆ ಕರ್ತವ್ಯ ನಿರ್ವಹಿಸಿದ್ರು. 35 ಕೋಡಗಳನ್ನ ಕೇರಳಕ್ಕೆ ಸಾಗಿಸುತ್ತಿದ್ದ ಸಂದರ್ಭ ಪೇರಂಬಾಳಿಯಲ್ಲಿ ಲಾರಿ ಸಮೇತ ವಶಪಡಿಸಿಕೊಂಡು ವೀರಾಜಪೇಟೆ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಮಧು ಹಾಗೂ ರಾಮರಾಜನ್ ಅವರು 35 ಕೋಣಗಳನ್ನ ಕೇರಳಕ್ಕೆ ಸಾಗಿಸುತ್ತಿದ್ದ ಸಂದರ್ಭ ಪೇರಂಬಾಡಿಯಲ್ಲಿ ಲಾರಿ ಸಮೇತ ವೀರಾಜಪೇಟೆ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮಧು ಹಾಗೂ ರಾಮರಾಜ್ ರವರು ವಶಪಡಿಸಿಕೊಂಡಿದ್ದಾರೆ. ಸಕತ್ತಿದೆ ಅದರೊಳಗೆ ದಾವಣಗೆರೆ ಬಿಜೆಪಿ ಉತ್ತರ ವಿಧಾನಸಭಾ ಕ್ಷೇತ್ರ ಶ್ರೀ ಪ್ರಧಾನಿ ನರೇಂದ್ರ ಮೋದಿಜಿಯವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸಿದ್ದರಾಮೇಶ್ವರ ದೇವಸ್ಥಾನ ಹತ್ತಿರ ಪಾರ್ಕಿನಲ್ಲಿ ಸ್ವಚ್ಛತೆ ಮತ್ತು ಸಸಿ ನೆಡುವ ಕಾರ್ಯಕ್ರಮ ದಿನಾಂಕ 18/9/2020 ಬೆಳಗ್ಗೆ 8 ಗಂಟೆಗೆ ಶ್ರೀ ಪ್ರಧಾನಿ ನರೇಂದ್ರ ಮೋದಿಜಿಯವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸಿದ್ದರಾಮೇಶ್ವರ ದೇವಸ್ಥಾನ ಹತ್ತಿರ ಪಾರ್ಕಿನಲ್ಲಿ ಸ್ವಚ್ಛತೆ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಉತ್ತರ ಅಧ್ಯಕ್ಷರಾದ ಶ್ರೀ ಸಂಗನಗೌಡರು ರವರು, ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತಪ್ಪ ರವರು ಮತ್ತು ಬಸವರಾಜಯ್ಯರವರು, ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ರವಿನಾಯಕ್ ರವರು, ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಮಂಜುನಾಯಕ್ ರವರು, ಪ್ರಮುಖರಾದ ಶ್ರೀ ಓಂಕಾರಪ್ಪ ರವರು, ಶ್ರೀಮತಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಸರ್ವಮಂಗಳ ಪ್ರಕಾಶ್ ರವರು, ಆಶ್ರಯ ಸಮಿತಿ ಸದಸ್ಯರಾದ ಶ್ರೀ ರಾಜು ರವರು, ಪ್ರಮುಖರಾದ ಶ್ರೀ ಕೊಟ್ರೇಶ್ ರವರು ಹಾಗೂ ಎಲ್ಲಾ ಬಿಜೆಪಿ ಕಾರ್ಯಕರ್ತರು, ಪ್ರಮುಖರು, ಮಹಿಳೆಯರು ಭಾಗವಹಿಸಿದ್ರು. ವಿಜಯಪುರ ಜಿಲ್ಲೆ ಕೋಲಾರ ಪಟ್ಟಣದ ವಾರ್ಡ್ಗಳ ರಸ್ತೆ ವಾರ್ಡ್ ನಂಬರ್ 8 ಹಾಗೂ 16 ರಸ್ತೆಗಳು ಸಂಪೂರ್ಣ ಹದಗೆಟ್ಟಿ ಹೋಗಿವೆ. ದುರಸ್ತಿಯಾಗದಿದ್ದರೆ ಚುನಾವಣೆಗೆ ಬಹಿಷ್ಕಾರ. ದಿನನಿತ್ಯ ಓಡಾಡುವ ಸಾರ್ವಜನಿಕರಿಗೆ ಗೋಳಂತೂ ಕೇಳದೇ ಇರದು. ನಿರಂತರ ಸುರಿದ ಮಳೆಯಿಂದ ಪಟ್ಟಣದ ರಸ್ತೆಗಳು ಕೆಸರು ಗದ್ದಗಳಾಗಿವೆ. ಇನ್ನು ಸಂಬಂಧಪಟ್ಟ ವಾರ್ಡಿನ ಸದಸ್ಯರಿಗೆ ಹೇಳಿದ್ರೆ ಯಾವ ಪ್ರಯೋಜನ ಆಗುತ್ತಿಲ್ಲ. ಹೀಗಾದ್ರೆ ನಾವು ಯಾರಿಗೆ ನಮ್ಮ ಸಮಸ್ಯೆ ಹೇಳಬೇಕು? ಪಟ್ಟಣದ ಪಂಚಾಯತಿ ಸದಸ್ಯರಿಗೆ ಹೇಳಿದರೆ ಆಯ್ತು, ನೋಡೋಣ, ಮಾಡೋಣ ಎಂದು ಹಾರಿಕೆ ಉತ್ತರಗಳನ್ನ ಹೇಳುತ್ತಾರೆ. ಚುನಾವಣೆ ಸಮಯದಲ್ಲಿ ಕೈಕಾಲು ಮುಗಿದು ಓಟ್ ಕೇಳುತ್ತಾರೆ. ಚುನಾವಣೆ ಮುಗಿದ ಮೇಲೆ ಜನರ ಸಮಸ್ಯೆ ಬಗ್ಗೆ ಕೇಳುಕೆ ವಾರ್ಡ್ಗಳಿಗೆ ಬರುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಶಾಸಕರಾದ ಶಿವಾನಂದ ಎಸ್ ಪಾಟೀಲ್ ಅವರಿಗಾದರೂ ನಮ್ಮ ನೋವು ಹೇಳಬೇಕೆಂದರೆ ಅವರು ಕೂಡ ಇತ್ತ ಕಡೆ ಗಮನ ಹರಿಸುವುದಿಲ್ಲ. ಹೀಗಾದ್ರೆ ಪಟ್ಟಣ ಪಂಚಾಯತ್ ಚುನಾವಣೆ ಇನ್ನೂ ಕೆಲವು ತಿಂಗಳಲ್ಲಿ ಇದೆ. ನಮ್ಮ ಸಮಸ್ಯೆಗೆ ನೀವು ಸ್ಪಂದನೆ ಮಾಡಿಲ್ಲ ಅಂದ್ರೆ ಮುಂಬರುವ ಪಟ್ಟಣ ಪಂಚಾಯತ್ ಚುನಾವಣೆಯನ್ನ ಎಲ್ಲ ವಾರ್ಡಿನ ಜನರು ಸೇರಿ ಚುನಾವಣೆಯನ್ನ ಬಹಿಷ್ಕಾರ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು. ಖಾಜಾ ನಗರ ಗಲ್ಲಿ ಮೇ ಚಲನೆ ಫಿರನೆ ಭೀ ನೀ ಆ ರಹಾ ಹಮ ನಾ ಕೋ ಬಚ್ಚೆ ಭೀ ಫಿರತೇ ನೀ ನಾ ಹಮೇ ಭೀ ಫಿರತೇ ನೀ ಔರ್ ಗಾಡಿಯಾಂ ಭೀ ಜಾತೇ ನೀ ಇನ್ಸಾನ್ ಭೀ ಫಿರತಾ ನೀ ಗದ್ದಾ ತಕ್ ಫಿರತಾ ನೀ ವೈಸೀ ರೋಡಾ ಹೋಗಿ ಬೈಠಿ ಹಮ ನಾ ಕೋನ್ ಭೀ ದೇಖ ರೇ ನೀ ಕ್ಯಾ ನೀ ಬೋಲೇ ಸೇರಿ ಕೋನ್ ಭೀ ನಜಕ್ ಆತೇ ನೀ
ಅದು ಹೆಗ್ಗೆ ಕೆಲಸ ಕರ್ತೀನಿ ಆಗ ದೇಖ್ಲಿ ಜ್ವರ ಇಲ್ಲ ಇಲ್ಲಿ ಜನಸಾಮಾನ್ಯ ಇಲ್ಲಿ ಯಾವುದೇ ಗಿಡ ಬಿತ್ತಿದ್ರೆ ಎಲ್ಲಿ ಗಿಡ ಬೆಳೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಅಂಗವಿಕಲರು ಮತ್ತು ಮಕ್ಕಳು ಹಿರಿಯರು ಗರ್ಭಿಣಿಯರು ಅಡ್ಡಾಡುವ ಹೊರಗೆ ಬರಲಾರಂತ ಪರಿಸ್ಥಿತಿ ಆಗಿಬಿಟ್ಟಿದೆ ನಮ್ಮ ಮುಂದಿನ ಯಾರು ಮೆಂಬರ್ ಅನ್ಕ ಬರ್ಲಾಕತ್ತಿಲ್ರಿ ನಮಗ ಅನ್ಕ ಸಂಡದ್ದು ಅದು ಬಾಳ ತ್ರಾಸ ಐತಿ ಮುದುಕ್ ಮನುಷ್ಯರ ಅನ್ಕ ಬಿದ್ದು ಇದು ಉಳ್ಳೇಡೋ ಅನ್ನಕತ್ತಾರ ಇದು ಕ್ಯಾಬಿ ನೋಡಕ್ ಮನಿಕರಯ್ಯ ಕಿತ್ತೆ ಸಂಡಾಸ ಗೋಳೆ ಬುಡ್ಡೆ ಇನ್ಸನ ಪಡ್ರಿ ಅದಕ್ಕೆ ಯಾಕನ್ನ ರೋಡ್ಗೆ ಕೈಸಾ ಚಲ್ಲ ಕೈಸಾ ನೀ ಆ ಭಾಗ ದೇಖನಾ ಅಯ್ಯ ಇಲ್ಲ ನಮ್ಗೆ ಸಂಬಂಧಪಟ್ಟ ಈ ಮೆಂಬರ್ಗಳಿಗೆ ಹೇಳಿ ನಾವು ಅಲ್ಲಿ ಮಟ್ಟ ಹೋಗೋದು ನಮ್ಗೆ ಶಕ್ತಿ ಇಲ್ರಿ ನಾ ಬಡವ ನಾ ದುಡ್ಕೊಂಡ್ ತಿನ್ನೋರ್ನು ಅವರು ಪರಿಚಯ ಇವ್ರ ಪರಿಚಯ ನಮಗೆ ಇಲ್ಲ ನಾವು ಯಾರಿಗೆ ಆಸ್ತಿ ತಿಂದಿರ್ತೇವೆ ಅವ್ರದ್ದು ನಮ್ಮ ಸಂಬಂಧ ಅದೇ ಸರ್ ನಾನು 10 ಸಾರಿ ಬೆಟ್ಟ ಹೇಳಿನ ಅವರಿಗೆ ನೋಡ್ರಿ ಸ್ವಲ್ಪ ಅಟ್ಲೀಸ್ಟ್ ನಮಗೆ ಒಂದು ಗರಿಸರ ಹಾಕೊಡ್ರಿ ಏನ್ರ ಮಾಡಿ ನಮ್ಮ ಅಡ್ಡಾಡೋ ಅಂತ ದಾರಿಯರ್ ಮಾಡ್ಕೊಡುತ್ತ ಹೇಳಿನಿ ಆದ್ರೂ ಅವ್ರು ಒಟ್ಟು ಇಲ್ಲ ಮಾಡ್ತೀನಿ ಅಂತಾರ ಸುಮ್ ಕುತ್ಬಿಡ್ತಾರ ಬರ್ ಮಾಡಿ ಹರಪನಹಳ್ಳಿ ಟೈಮ್ಸ್ ಪತ್ರಿಕೆಯ ಸಂಪಾದಕರಾದ ನೇಮಿರಾಜ್ ನಾಯಕ್ ಅವರು ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೈದುಲ್ ಅದಾವತ್ ಅವರನ್ನ ಭೇಟಿ ಮಾಡಿ ಕ್ರೈಮ್ ಸುದ್ದಿಗಳ ಬಗ್ಗೆ ಚರ್ಚೆ ನಡೆಸಿದ್ರು ಹರಪನಹಳ್ಳಿಯಲ್ಲಿ ಟೈಮ್ಸ್ ಪತ್ರಿಕೆ ಸಂಪಾದಕರಾದ ನೇಮಿರಾಜ್ ನಾಯಕ್ ಅವರು ಬಳ್ಳಾರಿ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಸೈದುಲು ಅದಾವತ್ ಅವರನ್ನು ಭೇಟಿ ಮಾಡಿ ಕ್ರೈಮ್ ಸುದ್ದಿಗಳ ಬಗ್ಗೆ ಚರ್ಚೆ ನಡೆಸಿದರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆಯುವ ಅಕ್ರಮ ಮರಳು ದಂಧೆ ಇಸ್ಪೀಟ್ ಮಟ್ಕ ಹಾಗೂ ಇತರೆ ಅಕ್ರಮ ಚಟುವಟಿಕೆಗಳಲ್ಲಿ ಕಡಿವಾಣ ಹಾಕಲು ಮನವಿ ಮಾಡಿದ್ದರು ಅಲ್ಲದೆ ತಾಲೂಕುಗಳಲ್ಲಿ ಕಂಡುಬಂದರೆ ಆಮಿಷಗೊಳ್ಳಲಾಗದೆ ದಂಧೆಕೋರರ ಪಾರದರ್ಶಕವಾಗಿ ಸುದ್ದಿ ಮಾಡಿ ಸ್ಥಳೀಯ ಪೊಲೀಸ್ ಇಲಾಖೆಗಳನ್ನು ಎಚ್ಚರಗೊಳಿಸಲು ಸಿದ್ಧರಾಗಿರುವ ಬಗ್ಗೆ ಚರ್ಚಿಸಿದರು ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಜನ್ಮದಿನದ ಅಂಗವಾಗಿ ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲು ವಿತರಣೆ ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲ ವಿತರಣೆ ವಿಜಯಪುರ ಜಿಲ್ಲೆ ಸಿದ್ಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿಯವರ ಜನ್ಮದಿನದ ಅಂಗವಾಗಿ ಸಿದ್ಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿದ್ಗಿ ತಾಲೂಕಿನ ಘಟಕದ ವತಿಯಿಂದ ಬಡ ರೋಗಿಗಳಿಗೆ ಹಾಲು ಹಣ್ಣು ಹಂಪಲ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಸದ್ದಾಂ ಆಲ್ಗೂರ್ ಕೊರೋನಾ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ಅಕ್ಷರ ಹುಟ್ಟುಹಬ್ಬ ಸರಳವಾಗಿ ಆಚರಣೆ ಮಾಡಿದ್ದೀವಿ ತಾಯಿ ಭುವನೇಶ್ವರಿ ನಮ್ಮ ನಾಯಕರನ್ನು ಇನ್ನೂ ಹೋರಾಟ ಮಾಡುವಂತ ಶಕ್ತಿ ನೀಡಲಿ ಎಂದು ನೂರಾರು ವರ್ಷ ಸುಖವಾಗಿ ಬಾಳಲಿ ಎಂದು ಶುಭ ಹಾರೈಸಿದರು ಇಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ತಾಯಿ ಭುವನೇಶ್ವರ ವರಪುತ್ರ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಹುಟ್ಟುಹಬ್ಬವಿದ್ದು ಆದ ಕಾರಣ ನಾವೆಲ್ಲ ಸಿಂದಗಿ ಘಟಕದ ಕರವೇ ಕಾರ್ಯಕರ್ತರು ಕೂಡಿಕೊಂಡು ಇವತ್ತು ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮುಖಾಂತರವಾಗಿ ಈ ಕೋವಿಡ್ ಇರುವುದರಿಂದ ಈ ಕೊರೋನಾ ವೈರಸ್ ಇರುವುದರಿಂದ ಅತ್ಯಂತ ಸರಳತೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ವೇಳೆ ಜಿಲ್ಲಾ ಗೌರವಾಧ್ಯಕ್ಷ ಬಸವರಾಜ್ ಮರಲ್ಬಾವಿ ಉತ್ತರ ಕರ್ನಾಟಕ ಸಂಚಾಲಕ ಸತೀಶ್ ಕವಲ್ಗಿ ದೇವು ಸೆಂಪೂರ್ ಬಸಯ್ಯ ಹಿರೇಮಠ್ ಶ್ರೀನಿವಾಸ್ ಬಾಸ್ಗಿ ಪ್ರಶಾಂತ್ ರೆಡ್ಡಿ ಮುನ್ನಾ ರಾಮ್ಪುರ್ ಆಶಿಫ್ ಆಲ್ಗೂರ್ ಶ್ರೀಶಲ್ ಬಿರಾದಾರ್ ಇನ್ನೂ ಕರವೇ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಜೀವನಾಧಾರಿತ ಕಥೆಯನ್ನ ಒಳಗೊಂಡಿರುವ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಧಾರಾವಾಹಿಯನ್ನ ಕಿಕ್ಕಿರಿಯ ಸಿಂಗಮ್ಮ ದೇವಾಲಯ ಆವರಣದಲ್ಲಿ ಎಲ್ಇಡಿ ದೊಡ್ಡ ಪರದೆಯಲ್ಲಿ ಸಾರ್ವಜನಿಕರಿಗೆ ವೀಕ್ಷಿಸಲು ಕಾರ್ಯಕ್ರಮ ಆಯೋಜಿಸಿದ್ರು ಕಾರ್ಯಕ್ರಮದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಸಂಪಾದಕರು ಹಾಗೂ ಅಧ್ಯಕ್ಷರಾದ ಬಿಎಂ ಕಿರಣ್ ಆನೆಗೋಳ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಅವರು ಭಾರತ ಸಂವಿಧಾನ ರಚಿಸಿದ ಭಾರತ ರತ್ನ ಹಾಗೂ ವಿವಿಧ ತತ್ವಗಳನ್ನು ಸರಿದ ಮಹಾತ್ಮರು ಇಂತಹ ಮಹಾನ್ ಜೀವನ ಚರಿತ್ರೆ ಧಾರಾವಾಹಿ ರೂಪದಲ್ಲಿ ಕಾರ್ಯಕ್ರಮ ಅದ್ಭುತವಾಗಿ ಪ್ರತಿ ಶನಿವಾರ ಮತ್ತು ಭಾನುವಾರ ಮಹಾನಾಯಕ ಧಾರಾವಾಹಿ ಉತ್ತಮವಾಗಿ ಮೂಡಿಬರುತ್ತಿದೆ ಆದರೆ ಧಾರಾವಾಹಿ ಪ್ರಸಾರವಾಗುವ ಸಂದರ್ಭದಲ್ಲಿ ಲೈನ್ ದುರಸ್ತಿ ನೆಪದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ ಇದು ಅಧಿಕಾರಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವಾಗಿದೆ ಅಂಬೇಡ್ಕರ್ ಬಗ್ಗೆ ಅಭಿಮಾನವಿದ್ದಲ್ಲಿ ರಿಪೇರಿ ಕೆಲಸಗಳನ್ನ ಬೇರೆ ದಿನ ಮಾಡಿಕೊಂಡು ಶನಿವಾರ ಮತ್ತು ಭಾನುವಾರ ಧಾರಾವಾಹಿ ನೋಡಲು ಚೆಸ್ಕಾಂ ಅಧಿಕಾರಿಗಳು ಅವಕಾಶ ಮಾಡಿಕೊಡಬೇಕಿತ್ತು ಏಕೆಂದರೆ ಈ ಕಾರ್ಯಕ್ರಮ ಕಳೆದ ವಾರದಲ್ಲಿ ನಡೆಯಬೇಕಿತ್ತು ಕೆಲ ಅಧಿಕಾರಿಗಳು ಕೆಲ ರಾಜಕೀಯ ನಾಯಕರ ಒತ್ತಡಕ್ಕೆ ಮಣಿದು ಕಾರ್ಯಕ್ರಮಕ್ಕೆ ಅನುಮತಿ ನೀಡದೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ರಚಿಸಲು ಸಂವಿಧಾನ ವಿರೋಧಿ ಕೆಲಸ ನಿರ್ವಹಿಸಿದರೆ ಅವರಿಗೆ ಶುಭವಾಗಲಿ ಎಂದು ಪರೋಕ್ಷವಾಗಿ ಎಚ್ಚರಿಕೆ ನೀಡಿದರು ಸಮುದಾಯ
ಈ ಪವಿತ್ರವಾದ ನ್ಯಾಯಾಲಯದ ಕಟಾಕ್ಷದ ಪ್ರಮಾಣ ನಾನು ಸತ್ಯವನ್ನು ಹೇಳುತ್ತೇನೆ, ನಾನು ಸತ್ಯವನ್ನು ಹೇಳುತ್ತೇನೆ. ಮಹಾನಾಯಕ ಧಾರಾವಾಹಿ ಏನು ಅಂಬೇಡ್ಕರ್ ಅವರ ಚರಿತ್ರೆ ತಿಳಿಸ್ಕೊಡೋ ಜನ ಗೊತ್ತಿರಲಿಲ್ಲ. ಈಗ ಎಲ್ಲ ಜನಾಂಗದವರು ಹುಟ್ಟಿ ಧಾರಾವಾಹಿ ನೋಡ್ತಾರೆ. ಆ ಟೈಮ್ ಯಾವುದೇ ಒಂದು ಜನಾಂಗಕ್ಕೆ ಒಂದು ವರ್ಗಕ್ಕೆ ಸೀಮಿತವಲ್ಲ, ಎಲ್ಲ ವರ್ಗಕ್ಕೆ. ಕನ್ನಡವರು ಮಹಾನಾಯಕ ಬಾಬಾ ಸಾಹೇಬರ ಜೀವನ ಚರಿತ್ರೆಯನ್ನ ಕಾರ್ಯಕ್ರಮ ಕಳೆದ ವಾರ ನಡೀಬೇಕಿತ್ತು. ಕೆಲವು ರಾಜಕೀಯ ಕುತಂತ್ರದಿಂದ ತಾಲೂಕು ಆಡಳಿತದ ಒಂದು ದಲಿತ ವಿರೋಧ ನೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅಂತ ಮಹಾ ನಾಯಕ ನಾಟಕವನ್ನು ಕಳೆದ ವಾರ ರದ್ದು ಮಾಡುವಲ್ಲಿ ಮತ್ತು ಸಂವಿಧಾನ ವಿರೋಧವಾಗಿ ಯಶಸ್ವಿಯಾಗಿತ್ತು ಕಳೆದ ವಾರ. ಆದರೆ ಈ ವಾರ ಭಾರಿ ಎರಡು ದಿನಗಳ ಕಾಲ ರಾತ್ರಿ 8 ಗಂಟೆವರೆಗೂ ತಾಲೂಕು ಕಚೇರಿಯಲ್ಲಿ ಕಾದು ತಾಲೂಕು ದಂಡಾಧಿಕಾರಿಗಳಿಂದ ಯಾವುದೇ ಒತ್ತಡ ಬಂದರೂ ಸಹ ನಾವು ಎದೆ ಕೂಗದೆ ಇವತ್ತು ಅನುಮತಿಯನ್ನು ಪಡೆದು ಇವತ್ತು ಮಹಾನಾಯಕ ಪ್ರಸಾರ ಮಾಡ್ತಿದ್ದೀವಿ. ಅಪಾಯದ ಮಟ್ಟದಲ್ಲಿ ಹರಿಯುತ್ತಿರುವ ಭೀಮೆ, ಭೀಮಾ ತೀರದ ಸೇತುವೆಗಳು ಮುಳುಗಡೆ, ಮಹಾರಾಷ್ಟ್ರ ಸಂಪರ್ಕ ಬಂದ್. ಮಹಾರಾಷ್ಟ್ರದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಹಾಮಳೆಯಿಂದ ಉಜಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ನೀರು ಭೀಮಾ ನದಿಗೆ ನೀರು ಹರಿಬಿಡಲಾಗಿದೆ. ಭೀಮಾ ತೀರದ ಸೇತುವೆಗಳು ತುಂಬಿ ಸಂಪೂರ್ಣ ಮುಳುಗಡೆಯಾಗಿವೆ. ಚಡಚನ ತಾಲೂಕಿನ ಉಮ್ರಜ್ ಹಾಗೂ ಉಮ್ರಾನಿ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಗೊಂಡು ಮಹಾರಾಷ್ಟ್ರದ ಸಾದೇಪುರ್ ಹಾಗೂ ಬಂಡರ ಕವಟೆ ಸೇರಿದಂತೆ ಹಲವು ಗ್ರಾಮಗಳ ಜನಸಂಪರ್ಕ ಕಡಿತಗೊಂಡಿದೆ. ದಿನದಿಂದ ದಿನವೂ ಭೀಮಾ ನದಿಗೆ ನೀರಿನ ಪ್ರಮಾಣ ಹೆಚ್ಚುತ್ತಿದೆ. ಭೀಮಾ ತೀರದ ಜನರಲ್ಲಿ ಹಿಂದಿನ ವರ್ಷ ಸೃಷ್ಟಿಸಿದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಮನೆ ಮಾಡಿದೆ. ಸದ್ಯ ಮಹಾರಾಷ್ಟ್ರದ ಉಜಿನಿ ಜಲಾಶಯದಿಂದ 80,000 ಕ್ಯೂಸೆಕ್ ನೀರನ್ನು ಭೀಮಿಗೆ ಹರಿಬಿಡಿಸಲಾಗಿದೆ. ವಿವಿಧೆಡೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಾವೇರಿ ಮಾತೆ ಮುನಿಸಿಕೊಂಡಿದ್ದು ಪ್ರವಾಹ ಭೀತಿ ಎದುರಿಸುವ ಲಕ್ಷಣ ದಟ್ಟವಾಗಿದೆ. ಪ್ರವಾಹ ಭೀತಿಯತ್ತ ತಗ್ಗು ಪ್ರದೇಶಗಳು ಕೊಡಗು ಜಿಲ್ಲೆಯ ವಿವಿಧೆಡೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಾವೇರಿ ಮಾತೆ ಮುನಿಸಿಕೊಂಡಿದ್ದು ಪ್ರವಾಹ ಭೀತಿ ಎದುರಿಸುವ ಲಕ್ಷಣ ದಟ್ಟವಾಗಿದೆ. ಅತ್ತ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತಗೊಂಡು ಜಿಲ್ಲಾ ಕೇಂದ್ರ ಮಡಿಕೇರಿ ಕಡೆಗೆ ಸಂಪರ್ಕ, ನಾಪೋಕ್ಲು ಕಡೆ ಸಂಪರ್ಕ ಕಡಿತಗೊಂಡರೆ ನಾಪೋಕ್ಲು ಭೇತ್ರಿ ಕರಡಿಗೋಡು ದುಬಾರೆ ಮುಗಿಸಿ ತಂಗು ಪ್ರದೇಶವಾದ ಕುಶಾಲನಗರ್ ಪಟ್ಟಣ ಪ್ರವೇಶಿಸಿದಂತೆ ಪ್ರವಾಹ ಭೀತಿ ಶುರುವಾಗಿದೆ. ತೆಪ್ಪದ ಕಡೆಯಿಂದ ಕಣಿವೆವರೆಗೂ ಈ ಆತಂಕ ಇದ್ದು ಹಾರಂಗಿ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಟ್ಟರೆ ಮತ್ತೆ ಕಣಿವೆ ಭಾಗದಿಂದ ವಾಪಸ್ ಬರುವ ಎಲ್ಲ ಲಕ್ಷಣ ಇದ್ದು ಬಡಾವಣೆಗಳಿಗೆ ನುಗ್ಗುವ ಭೀತಿ ಇದೆ. ಇಂದಿನ ಐಕಾನ್ ಸ್ವಂತಕ್ಕಾಗಿ ಸ್ವಲ್ಪ, ಸಮಾಜಕ್ಕಾಗಿ ಬಹಳಷ್ಟು ಆನಂದ್ ಮಹೀಂದ್ರ. ಭಾರತದಲ್ಲಿ ಮಹಾ ಉದ್ಯಮಗಳನ್ನ ಹುಟ್ಟು ಹಾಕಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ಕೀರ್ತಿ ಟಾಟಾ ಬಿರ್ಲಾ ಮತ್ತು ಅಂಬಾನಿ ಅವರಿಗೆ ಸಲ್ಲಬೇಕು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಉದ್ಯಮಗಳ ಬೆಳವಣಿಗೆಗೆ ಮತ್ತು ಚಾರಿಟಿಯಲ್ಲಿ ಇನ್ನೊಂದು ಹೆಸರು ಗಟ್ಟಿಯಾಗಿ ಕೇಳಿಬರುತ್ತಿದೆ. ಆ ಹೆಸರು ಖಂಡಿತವಾಗಿಯೂ ಆನಂದ್ ಮಹೀಂದ್ರ. ಆನಂದ್ ಮಹೀಂದ್ರ ಅವರು ಹುಟ್ಟಿದ್ದು ಮೇ 1 1955. ಅವರ ಅಜ್ಜ ಬಹಳ ಹಿಂದೆ ಸ್ಥಾಪಿಸಿದ ಮಹೀಂದ್ರ ಕಂಪನಿ ಅವನು ದೊಡ್ಡ ಮಟ್ಟದಲ್ಲಿ ಹೆಸರು ಪಡೆದಿತ್ತು. ಆನಂದ್ ಅವರು ಹಾರ್ವರ್ಡ್ ಪಿಬಿಗೆ ಹೋಗಿ MBA ಓದಿ ಬಂದವರು. 1981 ಮಹೀಂದ್ರ ಸ್ಟೀಲ್ಸ್ ಕಂಪನಿಗೆ ಒಬ್ಬ ಸಾಮಾನ್ಯವಾದ ಉದ್ಯೋಗಿ ಆಗಿ ಸೇರಿದ್ರು. ಅವರದು ಬಹುಕ್ಷೀಪರವಾದ ಬೆಳವಣಿಗೆ. ಉದ್ಯಮ ಕಟ್ಟುವುದರಲ್ಲಿ ಅವರು ಮಹಾಬುದ್ಧಿವಂತ. 2012 ಹೊತ್ತಿಗೆ ಅವರು ಮಹೀಂದ್ರ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಆಡಳಿತ ನಿರ್ದೇಶಕ ಹುದ್ದೆಗೆ ಏರಿ ಆಗಿತ್ತು. ಪ್ರತಿದಿನ ಎಂಬಂತೆ ಆನಂದ್ ಮಹೀಂದ್ರ ಅವರ ಟ್ವಿಟರ್ ಖಾತೆಯಲ್ಲಿ ಇಂತಹ ಶ್ರೇಷ್ಠವಾದ ಉಲ್ಲೇಖನಗಳನ್ನ ನೋಡುವುದೇ ಚಂದ. ತಾನು ಸದ್ದಿಲ್ಲದೇ ಸೇವೆ ಮಾಡುತ್ತಾ ಬೇರೆಯವರಿಗೂ ಸೇವೆಯನ್ನು ಮಾಡಲು ಆಮಂತ್ರಿಸುವ ಆನಂದ್ ಮಹೀಂದ್ರ ನಮಗೆ ಕಾರಣಕ್ಕೆ ಇಷ್ಟ ಆಗುತ್ತಾರೆ.
ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಕೋಲಾರ ಜಿಲ್ಲೆಯಲ್ಲಿ ಅಪರಿಚಿತ ವಾಹನ ಗುದ್ದಿ ಸಾವಿಗೀಡಾದ ಚಿರತೆ. ಮಹಾಸಭಾ ತಾಲೂಕು ಘಟಕದಿಂದ ಮಹಾನಾಯಕ ಧಾರಾವಾಹಿಯ ಮುಖ್ಯಸ್ಥರಿಗೆ ಬೆಂಬಲ. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯ ಪಟ್ಟಣದಲ್ಲಿ ಕುಲದೇವರ ಕೃಪಾ ಕಟಾಕ್ಷದಿಂದ ಪ್ರಾಣಾಪಾಯದಿಂದ ಪಾರಾದ 5ಕ್ಕೂ ಹೆಚ್ಚು ಜನ ಸಾರ್ವಜನಿಕರು. ಕೇರಳಕ್ಕೆ ಸಾಗಿಸುತ್ತಿದ್ದ 35 ಕೋಣಗಳನ್ನ ಲಾರಿ ಸಮೇತ ವಶಪಡಿಸಿಕೊಂಡ ವಿರಾಜಪೇಟೆ ನಗರದ ಪೊಲೀಸರು. ಕನ್ನಡದ ಅಕ್ಕರಿ ಟಿವಿ ಚಾನೆಲ್ ಸಾಚಿ ಟಿವಿ www ಸಾಚಿ ಟಿವಿ .com ಇದು ನಿಮ್ಮ ಮನದಾಳದ ಧ್ವನಿ. ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಸಾಚಿ ಟಿವಿ ನ್ಯೂಸ್. ಇದು ನಿಮ್ಮ ಮನದಾದ ಧ್ವನಿ.